ನನ್ನ ಸ್ನೇಹಿತ ಒಮ್ಮೆ ರೈಲ್ವೆ ಸ್ಟೇಷನಿಂದ ಮೆಜೆಸ್ಟಿಕ್ ಹೋಗಬೇಕಾದ್ರೆ ಒಂದು ಪವರ್ ಬ್ಯಾಂಕ್ ನೋಡಿಬಿಟ್ಟು ಕೇಳ್ತಾನೆ ಇದಕ್ಕೆ ರೇಟ್ ಎಷ್ಟಿದೆ ಅಂತೇಳಿ. ಅವ್ರಿಗೆ 2000 ಅಂತ ಹೇಳ್ತಾರೆ. ಅವನು ಸುಮ್ಮನೆ ಕೇಳಿದೆ ಅಂತ ಹೇಳ್ತಾನೆ. ಆ ಹೇಳ್ತಿದ್ದಂಗೆ ಒಂದು ಗುಂಪು ಅವನಿಗೆ ಹಲ್ಲೆ ಮಾಡುತ್ತೆ. ಮುಖದ ಮೇಲೆ ಮೂಗಲ್ಲಿ ರಕ್ತ ಬರೋ ರೀತಿಯಲ್ಲಿ ಹೊಡೆಯುತ್ತೆ. ಇಲ್ಲಿಂದ ಇವರು ಪೊಲೀಸ್ ಸ್ಟೇಷನ್ಗೆ ಸೀದಾ ಹೋದರೆ ಅವ್ರು ಹೇಳ್ತಾರೆ, ನೀವು ಅವರೇ ಹೊಡೆದ್ರು ಅಂತ ಹೆಂಗೆ ರೀ ಪ್ರೂವ್ ಮಾಡ್ತೀರಿ ಈ ಕಂಪ್ಲೇಂಟ್ ತೊಗೊಂಡು ಬಂದು ಅಂತ ಹೇಳ್ತಾರೆ. ರವಿ ಡಿ ಚರಣನ್ ಅವರು ಇದ್ದಾಗ ಒಂದು ಅಪ್ಲಿಕೇಶನ್ ಕೊಡ್ತೀನಿ ಅವ್ರಿಗೆ ಡಿ ಸಿ ಪಿ ಆಗಿದ್ದಾಗ ಆ ಅವಧಿಯಲ್ಲಿ. ಅವರು ಕೂಡ ಏನು ಮಾಡೋದಿಲ್ಲ, ಇಷ್ಟೆಲ್ಲ ಇಶ್ಯೂಗಳನ್ನ ಇಟ್ಕೊಂಡು ಹೈಕೋರ್ಟ್ ಬಂದು ಪಿ ಐ ಎಲ್ ಫೈಲ್ ಮಾಡ್ತೀನಿ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಭಾಳ ಸೀರಿಯಸ್ಗೆ ತೊಗೊಂಡು ಈ ಇಲ್ಲಿಗಲ್ ಎಲ್ಲನೂ ಇಲ್ಲಿಗಲ್ ಇರತಕ್ಕಂಥ ಎಲ್ಲ ಅಂಗಡಿಗಳನ್ನು ತೆರವುಗೊಳಿಸಿ ವರದಿ ಕೊಡಬೇಕು ಅಂತೇಳಿ ಒಂದು ತಿಂಗಳು ಟೈಮ್ ಕೊಟ್ಟು ಬಿ ಬಿ ಎಂಪಿ ಕಮಿಷನರ್ಗೆ ನೋಟಿಸ್ ಜಾರಿ ಮಾಡುತ್ತೆ. ಅಲ್ಲಿ ನನಗೆ ಬಂದ ಆಫರ್ಗಳನ್ನ ನೋಡಿ ನನಗೆ ಆಶ್ಚರ್ಯ ಆಯಿತು. ನಿಮಗೂ ಹೇಳಿ ಸರ್, ನಾನು ನಿಮ್ಗೊಂದು 2-3 ಅಂಗಡಿಗಳನ್ನ ಫಿಕ್ಸ್ ಮಾಡಿಕೊಡ್ತೀನಿ ಅಂತೇಳಿ. ನನ್ನ ಹೆಸರು ರವಿಕುಮಾರ್ ಕಂಚನಹಳ್ಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ರಾಮನಗರ ಜಿಲ್ಲೆಗೆ ಅದರಲ್ಲೂ ಕನಕಪುರ ತಾಲೂಕಲ್ಲಿ ಒಂದು ಗಡಿ ಗ್ರಾಮದಲ್ಲಿ ನಾನು ಹುಟ್ಟಿ ಬೆಳೆದಿದ್ದು. ಸಾಮಾಜಿಕವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಬಂದಿದ್ದೀನಿ ಅದರಲ್ಲೂ ಕನಕಪುರ ತಾಲೂಕಲ್ಲಿ. ಈ ಇತ್ತೀಚೆಗೆ ಬೆಂಗಳೂರಲ್ಲಿ ಒಂದು ಕೇಸ್ ಫೈಲ್ ಮಾಡಿದ್ದೆ. ಅದು ಮೆಜೆಸ್ಟಿಕ್ ಅಂಡರ್ ಪಾಸಲ್ಲಿ ಇರ್ತಕ್ಕಂಥ ಅಂಗಡಿಗಳು ಮತ್ತು ಎಸ್ ಸಿ ರೋಡಲ್ಲಿ ಇರ್ತಕ್ಕಂಥ ಅಂಗಡಿಗಳು ಇಲ್ಲಿಗಲಾಗಿ ಇಟ್ಕೊಂಡಿರೋ ಅಂಗಡಿಗಳನ್ನ ತೆರವುಗೊಳಿಸ್ಬೇಕು ಅಂತೇಳಿ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಸೆಂಟ್ರಲ್ ಇರೋದೇ ಬೆಂಗಳೂರು ಮೆಜೆಸ್ಟಿಕ್ಕು. ಆ ಬೆಂಗಳೂರು ಮೆಜೆಸ್ಟಿಕ್ ಸೆಂಟ್ರಲ್ ಇರ್ತಕ್ಕಂಥ ಮೆಜೆಸ್ಟಿಕ್ನಲ್ಲಿ ಬೆಂಗಳೂರಿಗೆ ಬಂದ ತಕ್ಷಣ ಅದು ಮಾರ್ಗದರ್ಶನ ಮಾಡೋದು, ಅಲ್ಲಿಂದ ಆಚೆ ಹೋಗೋದು, ಆ ಬೆಂಗಳೂರನ್ನ ನೋಡೋದು, ಅಂಡರ್ ಪಾಸ್ಗೆ ಎಂಟ್ರಿ ಕೊಡ್ತಾರೆ ಜನಗಳು. ಬೆಂಗಳೂರು ಬಂದವರು ಮೊದಲು ಮೆಜೆಸ್ಟಿಕ್ ಬರ್ತಾರೆ, ಮೆಜೆಸ್ಟಿಕ್ಕಿಂದ ಅಂಡರ್ ಪಾಸ್ಗಳಿಗೆ ಎಂಟ್ರಿ ಕೊಡ್ತಾರೆ. ಆ ಅಂಡರ್ ಪಾಸಲ್ಲಿ ಎರಡೂ ಸೈಡು ಸಂಪೂರ್ಣವಾಗಿ ಅಂಗಡಿಗಳಿಂದ ಮುಚ್ಚಿಕೊಂಡು ಜನಗಳಿಗೆ ಓಡಾಡೋಕ್ಕಿಂತ ತೊಂದರೆ ಆಗ್ತಿತ್ತು. ಜೊತೆಗೆ ಅಲ್ಲಿ ಪಬ್ಲಿಕ್ಸ್ ಯಾರೇ ಬಂದರು, ಅದರಲ್ಲೂ ಉತ್ತರ ಕರ್ನಾಟಕ ಮಂದಿ, ಕರಾವಳಿ ಸೈಡವ್ರು ಯಾರಾದರೂ ಬಂದರು ಅಥವಾ ನಾರ್ತ್ ಕರ್ನಾಟಕದವ್ರು ಯಾರಾದರೂ ಬಂದರು ಅಂತ ಗೊತ್ತಾದರೆ, ಅವ್ರ ಭಾಷೆಯಲ್ಲಿ ಇವರು ನಮ್ಮ ಲೋಕಲ್ ಅವರಲ್ಲ ಅಂತ ಗೊತ್ತಾದರೆ ಅವ್ರಿಗೆ ಸಾಕಷ್ಟು ದೌರ್ಜನ್ಯಗಳನ್ನ ಮಾಡ್ತಿದ್ರು. ಕೇಳ್ತಾರೆ, ಕೇಳಿದ್ರೆ ತೊಗೋಬೇಕು, ಸುಮ್ಮನೆ ನೋಡ್ತಾರೆ, ನೋಡ್ತಾ ನಿಂತವ್ರೆ ಅಂದ್ರೂ ಯಾವುದೋ ಒಂದು ತೊಗೋಬೇಕು, ಇಲ್ಲ ಅಂದರೆ ದೌರ್ಜನ್ಯ, ಇಲ್ಲ ಅಂದರೆ ಒಂದು ಗುಂಪು ಕಟ್ಕೊಂಡು ಹಲ್ಲೆ ಮಾಡೋದು, ಈ ಥರ ಸಾಕಷ್ಟು ದೌರ್ಜನ್ಯಗಳು ನಡೀತಾ ಇತ್ತು. ನಾವು ಕೂಡ ಸುಮಾರು 10-12 ವರ್ಷಗಳಿಂದ ಬೆಂಗಳೂರು ವ್ಯಾಪ್ತಿಯಲ್ಲಿ ನೋಡ್ಕೊಂಡು ಬಂದಿದ್ದೆ, ಗಮನಿಸ್ತಿದ್ದೆ ಅಷ್ಟೇ. ಬಟ್ ಅದಕ್ಕೆ ಏನಾದರೂ ಒಂದು ಮಾಡಬೇಕು, ಏನೂ ಮಾಡೋಕ್ಕಾಗೋದಿಲ್ಲ, ಇಂಥ ಎಲ್ಲ ವಾತಾವರಣಗಳನ್ನ ನೋಡಿದ್ದೆ. ಸೊ ಈ ನಡುವೆ ಒಮ್ಮೆ ನನ್ನ ಸ್ನೇಹಿತ ಒಮ್ಮೆ ರೈಲ್ವೆ ಸ್ಟೇಷನಿಂದ ಮೆಜೆಸ್ಟಿಕ್ ಹೋಗಬೇಕಾದ್ರೆ ಒಂದು ಪವರ್ ಬ್ಯಾಂಕ್ ನೋಡಿಬಿಟ್ಟು ಕೇಳ್ತಾನೆ ಇದಕ್ಕೆ ರೇಟ್ ಎಷ್ಟಿದೆ ಅಂತೇಳಿ. ಅವರು 2000 ಅಂತ ಹೇಳ್ತಾರೆ. 2000 ಅಂತ ಹೇಳಿ ನನಗೆ ಅಗತ್ಯ ಇಲ್ಲ, ನಾನು ಸುಮ್ಮನೆ ಕೇಳಿದೆ ಅಂತ ಅವನು ವಾಪಸ್ ಹೋಗ್ತಿರ್ತಾನೆ. ಹೋಗ್ತಿರ್ಬೇಕಾದ್ರೆ ಒಂದು ಗುಂಪು ಅವನು ಮತ್ತೆ ರಿಟರ್ನ್ ಕರೆಯುತ್ತೆ, ಕರೆದುಬಿಟ್ಟು ಎಷ್ಟು ಕೊಡ್ತೀಯಾ, 1,500 ಕೊಡ್ತೀಯಾ, 1,000 ಕೊಡ್ತೀಯಾ, ತೊಗೋಬೇಕು. ಅವನು ಸುಮ್ಮನೆ ಕೇಳಿದೆ ಅಂತ ಹೇಳ್ತಾನೆ. ನಾನು ಸುಮ್ಮನೆ ಕೇಳಿದ್ದು, ನಾನು ತೊಗೊಳೋಗಿಲ್ಲ, ನಾನು ಸುಮ್ಮನೆ ಕೇಳಿದ್ದಷ್ಟೇ, ಕೇಳಿದ್ಮೇಲೆ ತೊಗೋಬೇಕು, ತೊಗೊಳ್ತೀಯೋ ಇಲ್ಲೋ ಅಂತ ಒಂದು ಗುಂಪು ದೌರ್ಜನ್ಯ ಮಾಡುತ್ತೆ. ಅವಾಗ ಅವನೊಬ್ಬ ವಿದ್ಯಾವಂತ ಆಗಿದ್ದರಿಂದ ಅವನು ಕೇಳ್ತಾನೆ, ನಾನು ಸುಮ್ಮನೆ ಕೇಳಿದ್ದು, ನೀವು ಇಲ್ಲಿ ಅಂಗಡಿ ಇಟ್ಕೊಂಡಿರೋದು ದೌರ್ಜನ್ಯ, ಇಲ್ಲಿ ಇಡಕ್ಕೆ ಬರೋದಿಲ್ಲ ಅಂತ ಅವನು ಹೇಳ್ತಾನೆ. ಆ ಹೇಳ್ತಿದ್ದಂಗೆ ಒಂದು ಗುಂಪು ಅವನಿಗೆ ಹಲ್ಲೆ ಮಾಡುತ್ತೆ, ಮುಖದ ಮೇಲೆ ಮೂಗಲ್ಲಿ ರಕ್ತ ಬರೋ ರೀತಿಯಲ್ಲಿ ಹೊಡೆಯುತ್ತೆ. ಆ ಒಂದು ಗುಂಪು, ಆ ಅಂಗಡಿ ಇಟ್ಟಿದ್ದವರಂಥ ಗುಂಪಲ್ಲಿ ಒಬ್ಬ ಹೊಡಿತಾನೆ, ಮತ್ತು ಎಲ್ಲರೂ ಕೂಡ ಅದೇ ದೌರ್ಜನ್ಯ ಮಾಡ್ತಾರೆ. ಜೊತೆಗೆ ಅವನ ಹತ್ರ ಇರೋ ಹಣನೂ ಕಿತ್ಕೋತಾರೆ, ಮೊಬೈಲು ಕಿತ್ಕೋತಾರೆ, ಅಲ್ಲಿಂದ ಕಳಿಸ್ಬಿಡ್ತಾರೆ. ಇಲ್ಲಿಂದ ಇವನು ಪೊಲೀಸ್ ಸ್ಟೇಷನ್ಗೆ ಸೀದಾ ಹೋದರೆ ಆ ಪೊಲೀಸ್ ಸ್ಟೇಷನಲ್ಲಿ ಆಲ್ರೆಡಿ ಅವ್ರ ಮೊಬೈಲು ಇದೆ, ಹಣನೂ ಅಲ್ಲೇ ಇದೆ, ಟೇಬಲ್ ಮೇಲೆ ಕೂತಿದೆ. ಇದು ಇಟ್ಕೊಂಡು ಕೂತಾರೆ ಪಿ ಎಸ್ ಹೆಡ್ ಕಾನ್ಸ್ಟೇಬಲು, ಯಾರೋ ಒಬ್ಬ ಎಸ್ ಎಚ್ ಓ. ಹೋಗಿ ಕೇಳಿದ್ರೆ ಪೊಲೀಸ್ನವರು ಅದೇ ದೌರ್ಜನ್ಯ, ನೀನು ಯಾಕೆ ಅಲ್ಲ ಹೋಗಿದ್ದೆ, ಯಾಕೆ ಕೇಳಿದೆ, ಅಲ್ಲೆಲ್ಲ ನೀನು ಬರಬಾರ್ದು ಅಂತೇಳಿ ಆಚೆ ಕಳಿಸ್ತಾರೆ. ಹೋಗು, ನೀನು ಯಾವುದೇ ಕಂಪ್ಲೇಂಟ್ ತೊಗೊಳೋದಿಲ್ಲ ಅಂತೇಳಿ. ನನಗೆ ನನ್ನ ಫ್ರೆಂಡು ವಿಷಯ ಮುಟ್ಟಿಸ್ತಾನೆ, ಮತ್ತು ನಾನು ನನ್ನ ಫ್ರೆಂಡ್ನ ಜೊತೆಲಿ ಕರ್ಕೊಂಡು ಒಂದು ರೈಟಿಂಗಲ್ಲಿ ಕಂಪ್ಲೇಂಟ್ ತೊಗೊಂಡು ಹೋಗ್ತೀವಿ. ಅವ್ರು ಹೇಳ್ತಾರೆ, ನೀವು ಅವರೇ ಹೊಡೆದ್ರು ಅಂತ ಹೆಂಗೆ ರೀ ಪ್ರೂವ್ ಮಾಡ್ತೀರಿ ಈ ಕಂಪ್ಲೇಂಟ್ ತೊಗೊಂಡು ಬಂದು ಅಂತ ಹೇಳ್ತಾರೆ. ಸರಿ, ಅವ್ರು ಕಂಪ್ಲೇಂಟ್ ತೊಗೊಳೋದಿಲ್ಲ, ನಾವು ಬಂದುಬಿಡ್ತೀವಿ. ಬಂದ ಮೇಲೆ ಅಲ್ಲಿಂದ ನಾನು ಅರ್ಜಿ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ದು, ಈ ಅಕ್ರಮ ಅಂಗಡಿಗಳನ್ನ ತೆರವುಗೊಳಿಸ್ಬೇಕು, ಇಲ್ಲಿ ಇಷ್ಟೊಂದು ದೌರ್ಜನ್ಯ ನಡೀತಿದೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಅಪ್ಲಿಕೇಶನ್ ಕೊಡ್ತೀನಿ, ಬಿ ಬಿ ಎಂ ಪಿ ಕಮಿಷನರ್ ಕೊಡ್ತೀನಿ. ಅವರು ಏನೂ ಮಾಡೋದಿಲ್ಲ, ಸ್ವಲ್ಪ ದಿವಸ ಕಾಲಾವಕಾಶ ಕೊಟ್ಟು ಕಮಿಷನರ್ಗೆ ಕೊಡ್ತೀನಿ, ಮತ್ತು ಬಿ ಬಿ ಎಂ ಪಿ ಕಮಿಷನರ್ಗೆ ಮತ್ತೆ ಕೊಡ್ತೀನಿ, ಅವರು ಏನೂ ಮಾಡೋದಿಲ್ಲ, ಪೊಲೀಸ್ ಕಮಿಷನರು ಏನೂ ಮಾಡೋದಿಲ್ಲ. ರವಿ ಡಿ ಚರಣನ್ ಅವರು ಇದ್ದಾಗ ಒಂದು ಅಪ್ಲಿಕೇಶನ್ ಕೊಡ್ತೀನಿ ಅವ್ರಿಗೆ, ಡಿ ಸಿ ಪಿ ಆಗಿದ್ದಾಗ ಆ ಅವಧಿಯಲ್ಲಿ. ಅವರು ಕೂಡ ಏನೂ ಮಾಡೋದಿಲ್ಲ, ಅಪ್ಲಿಕೇಶನ್ ತೊಗೊಳ್ತಾರೆ, ಎಲ್ಲ ಒಂದು ಕಡೆ ಬುಟ್ಟಿ ಹಾಕಿ ಇಡ್ತಾರೆ. ಸರಿ, ಸರ್ಕಾರಕ್ಕೆ ಅಪ್ಲಿಕೇಶನ್ ಕೊಡ್ತೀನಿ, ಅವರು ಏನೂ ಮಾಡೋದಿಲ್ಲ. ಇಷ್ಟೆಲ್ಲ ಇಶ್ಯೂಗಳನ್ನ ಇಟ್ಕೊಂಡು ಹೈಕೋರ್ಟ್ ಬಂದರೆ ಪಿ ಐ ಎಲ್ ಫೈಲ್ ಮಾಡ್ತೀನಿ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ 14% ಫೈಲ್ ಮಾಡ್ತೀನಿ. ಜಡ್ಜು ಭಾಳ ಸೀರಿಯಸ್ಗೆ ತೊಗೊಂಡ್ರು ಕೇಸು, ಭಾಳ ಸೀರಿಯಸ್ಗೆ ತೊಗೊಂಡು ಈ ಇಲ್ಲಿಗಲ್ ಇರತಕ್ಕಂಥ ಎಲ್ಲ ಅಂಗಡಿಗಳನ್ನ ತೆರವುಗೊಳಿಸಿ ವರದಿ ಕೊಡಬೇಕು ಅಂತೇಳಿ ಒಂದು ತಿಂಗಳು ಟೈಮ್ ಕೊಟ್ಟು ಬಿ ಬಿ ಎಂ ಪಿ ಕಮಿಷನರ್ಗೆ ನೋಟಿಸ್ ಜಾರಿ ಮಾಡುತ್ತೆ.
ಬಿ ಬಿ ಎಂ ಪಿ ಕಮಿಷನರು ನಾವು ತೆರವುಗೊಳಿಸಿದ್ದೀವಿ, ಇನ್ಮೇಲೆ ಹಿಡಿದಂಗೆ ನೋಡ್ಕೋತೀವಿ, ಒಬ್ಬರು ಅಧಿಕಾರಿಗಳನ್ನು ಕೂಡ ಅಪಾಯಿಂಟ್ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಅಫಿಡವಿಟ್ ಆಗುತ್ತೆ. ಅದರ ಆಧಾರದ ಮೇಲೆ ಸಂಪೂರ್ಣ ಕ್ಲಿಯರ್ ಮಾಡಬೇಕು ಅಂತೇಳಿ ಕೋರ್ಟ್ ಆರ್ಡರ್ ಮಾಡುತ್ತೆ, ಮತ್ತು ಇನ್ನು ಹಿಡಿದಂಗೆ ನೋಡ್ಕೋಬೇಕು ಅಂತಲೂ ಡೈರೆಕ್ಷನ್ ಕೊಡುತ್ತೆ. ಇವಾಗ ಸಂಪೂರ್ಣ ಕ್ಲಿಯರ್ ಆಗಿದೆ. ಇದು ನಮ್ಮ ಬೆಂಗಳೂರಿನ ಕತೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಎಷ್ಟೇ ಅರ್ಜಿಗಳು ಕೊಟ್ಟರು ಆ್ಯಕ್ಷನ್ ತೊಗೊಳ್ಳೋದಿಲ್ಲ, ಬಿ ಬಿ ಎಂ ಪಿ ಕಮಿಷನ್ ಕೊಟ್ಟರು ಆ್ಯಕ್ಷನ್ ತೊಗೊಳ್ಳೋದಿಲ್ಲ. ಒಂದು ಅಂಗಡಿಗಳನ್ನ ಅಕ್ರಮವಾಗಿ ನಡೀತಿರೋ ದೌರ್ಜನ್ಯವನ್ನು ತೆರವುಗೊಳಿಸೋದಕ್ಕೆ ಹೈಕೋರ್ಟ್ಗೆ ಹೋಗಬೇಕಾದಂಥ ಪರಿಸ್ಥಿತಿ ನಮ್ಮಲ್ಲಿದೆ, ಎಲ್ಲ ಕಡೆ ಇದೆ, ನಮ್ಮಲ್ಲಿದೆ ಸಾಕಷ್ಟು ಕಡೆ. ಇವಾಗ ನೋಡಿದ್ರೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ ಮೆಜೆಸ್ಟಿಕ್ಕು. ಸಾಕಷ್ಟು ಮಂದಿ ನನ್ನ ಫೇಸ್ಬುಕ್ಕಲ್ಲಿರ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಿರ್ಬೋದು, ಸಾಕಷ್ಟು ಮಂದಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಅದರಲ್ಲೂ ಸಾಕಷ್ಟು ಮಂದಿ ತನ್ನ ಅನುಭವಗಳನ್ನ ಹೇಳ್ಕೊಳ್ತಿದ್ದಾರೆ, ನನಗೆ ಏನಾಗಿದೆ, ಏನಾಗಿತ್ತಲ್ಲಿ ಅಂತೇಳಿ ತನ್ನ ಅನುಭವಗಳನ್ನ ಹೇಳ್ಕೊಳ್ತಿದ್ದಾರೆ. ಆದರೂ ನಮ್ಮ ಸರ್ಕಾರಗಳು ಯಾಕೆ ಈ ಕಡೆ ಗಮನ ಕೊಡೋದಿಲ್ಲ ಅನ್ನೋದೇ ಒಂದು ದೊಡ್ಡ ವಿಚಾರ. ನಾವು ಹೈಕೋರ್ಟ್ಗೆ ಹೋಗಬೇಕು, ದುಡ್ಡು ಖರ್ಚು ಮಾಡಬೇಕು, ಕೆಲಸ ಬಿಟ್ಟು ಕೋರ್ಟ್ಗೆ ಹೋಗಬೇಕು, ಇಂಥ ಪರಿಸ್ಥಿತಿಗೆ ಯಾಕೆ ತರ್ತಾರೆ ನಮ್ಮ ಸರ್ಕಾರ? ಅಲ್ಲಿ ಬರ್ತಿದ್ದಂಥ ಇನ್ಕಮ್ ಎಷ್ಟು? ಪೊಲೀಸ್ನವ್ರು ಯಾಕೆ ಆ್ಯಕ್ಷನ್ ತೊಗೊಳ್ತಿರಲಿಲ್ಲ? ನಾನು ಎಷ್ಟೇ ಅಪ್ಲಿಕೇಶನ್ ಕೊಟ್ಟರು ಪೊಲೀಸ್ನವ್ರು ಆ್ಯಕ್ಷನ್ ತೊಗೊಳ್ಳೋದಿಲ್ಲ, ಯಾಕೆ? ಅವ್ರಿಗೆ ಬರ್ತಿದ್ದ ಇನ್ಕಮ್ ಎಷ್ಟು? ಈ ವಿಚಾರಗಳು ಕೂಡ ತನಿಖೆ ಆಗಬೇಕಿದೆ. ಇದ್ರ ಮೇಲೂ ನಾನು ಎಸ್ ಸಿ ಬಿಗೆ ಎಫ್ಐಆರ್ ದೂರು ಕೊಡಬೇಕು ಅಂತಿದ್ದೀನಿ. ಸದ್ಯದಲ್ಲೇ ಎಸ್ ಸಿ ಬಿಗೂ ಕೂಡ ದೂರು ಕೊಡ್ತಾ ಇದ್ದೀನಿ. ಈ ಮೆಜೆಸ್ಟಿಕ್ ಸುತ್ತಮುತ್ತ ಅಂದರೆ ಎಸ್ ಸಿ ರೋಡು, ಸುಬೇದಾರ್ ಚಿತ್ರಂ ರಸ್ತೆ, ಅಣ್ಣಮ್ಮ ಟೆಂಪಲ್ ರಸ್ತೆ, ಈ ರಸ್ತೆಗಳಲ್ಲೂ ಕೂಡ ಅಕ್ರಮವಾಗಿ ಅಂಗಡಿಗಳನ್ನ ಇಟ್ಕೊಂಡಿದ್ದರು. ಬರೀ ಅಂಡರ್ ಪಾಸು ಮತ್ತು ಅಂಡರ್ ಪಾಸ್ ಎಂಟ್ರೆನ್ಸು ಅಷ್ಟೇ ಅಲ್ಲ, ಸುಬೇದಾರ್ ಚಿತ್ರಂ ರಸ್ತೆ, ಅಣ್ಣಮ್ಮ ಟೆಂಪಲ್ ರಸ್ತೆ, ಇಲ್ಲೂ ಕೂಡ ಉದ್ದಕ್ಕೂ ರೋಡ್ ಕವರ್ ಮಾಡ್ಕೊಂಬಿಡ್ತಾರೆ. ಅಲ್ಲಿ ನಾನು ಅಂಗಡಿ ಅಲ್ಲಿ ಅಕ್ರಮ ತೆರವುಗೊಳಿಸ್ಬೇಕು ಅಂತ ಹೋದಾಗ ಅಲ್ಲಿ ನನಗೆ ಬಂದು ಆಫರ್ಗಳನ್ನ ನೋಡಿ ನನಗೆ ಆಶ್ಚರ್ಯ ಆಯಿತು. ಹೇಳ್ತಾರೆ ರಕ್ಷಣಾ ವೇದಿಕೆಯವ್ರದ್ದೇ ಒಂದು ಟೀಮ್ಗೆ ನಾವು ಅಲ್ಲಿ ಎರಡು ಮೂರು ಅಂಗಡಿಯಿಂದ ಕಮಿಷನ್ ವಸೂಲಿ ಮಾಡ್ಕೊಳ್ತಾರೆ, ಪ್ರತಿದಿನ ವಸೂಲಿ ಮಾಡ್ತಾರೆ, ಪೊಲೀಸ್ನವರು ವಸೂಲಿ ಮಾಡ್ತಾರೆ, ಇಲ್ಲಿ ರೌಡಿಗಳೊಂದಷ್ಟು ವಸೂಲಿ ಮಾಡ್ತಾರೆ, ಎಲ್ಲ ಟೋಟಲಿಯಾಗಿ ವಸೂಲಿ ಮಾಡಿ ಇಲ್ಲಿ ಲೋಕಲ್ ಎಮ್ ಎಲ್ ಎಗಳಿಗೆ ಎಮ್ ಪಿಗಳಿಗೆ ಮತ್ತು ಕಾರ್ಪೊರೇಟರ್ಗಳಿಗೆಲ್ಲ ನಾವು ಇಲ್ಲಿಂದ ಕಮಿಷನ್ ಕೊಡ್ತಿದ್ವಿ, ಕಲೆಕ್ಟ್ ಮಾಡಿ ದುಡ್ಡು ಕೊಡ್ತಿದ್ವಿ. ನಿಮಗೂ ಹೇಳಿ ಸರ್, ನಾನು ನಿಮ್ಗೊಂದು ಎರಡು ಮೂರು ಅಂಗಡಿಗಳನ್ನ ಫಿಕ್ಸ್ ಮಾಡಿಕೊಡ್ತೀನಿ ಅಂತೇಳಿ. ಈ ಕಡೆ ನನಗೆ ಮೂರು ಅಂಗಡಿ ಅಂತೆ, ಆ ಕಡೆ ಅಂಡರ್ ಪಾಸಲ್ಲಿ ಮೂರು ಅಂಗಡಿ ಅಂತೆ, ಎಸ್ ಸಿ ರೋಡಲ್ಲಿ ಒಂದು ಎರಡು ಅಂಗಡಿ ಅಂತೆ, ಅಲ್ಲಿ ನಾನು ದುಡ್ಡು ವಸೂಲಿ ಮಾಡ್ಕೊಳ್ಳೋದಂತೆ. ಅಂದರೆ ನನಗೆ ಒಂದು ಅಂಗಡಿಯಿಂದ ಅಲ್ಲಿ 300 ರೂಪಾಯಿಂದ 500 ರೂಪಾಯಿ ತನಕ ಇದೆಯಂತೆ ಪ್ರತಿದಿನ ಕಲೆಕ್ಷನ್ ಮಾಡೋದು. ಅದರಲ್ಲಿ ಕೆಲವು ಸಾಕಷ್ಟು ಹೋರಾಟಗಾರರು ಕೂಡ, ರಕ್ಷಣಾ ವೇದಿಕೆ ಹೋರಾಟಗಾರರು, ಆ ಏರಿಯಾ ಲೋಕಲ್ ಏರಿಯಾ ರೌಡಿಗಳು, ಇವರೆಲ್ಲ ಒಂದು ಇಂತಿಷ್ಟು ಅಂಗಡಿಗಳು ಅಂತ ಫಿಕ್ಸ್ ಮಾಡ್ಕೊಂಡಿದ್ದಾರಂತೆ. ನನಗೂ ಹಾಗೇ ಮಾಡ್ತಾರಂತೆ, ನನಗೂ ಕೂಡ ಹಣ ಕೊಡ್ತಾರಂತೆ, ಇವಾಗಂತ ಒಂದಷ್ಟು ದುಡ್ಡು ಕೊಡ್ತಾರಂತೆ. ಇದು ಅಲ್ಲಿ ನಡೆಯುವಂಥ ಅಕ್ರಮಗಳಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂದರೆ ದುಡ್ಡು ಕೊಡ್ತಾರಂತೆ. ಅಂದರೆ ಪೊಲೀಸ್ನವ್ರಿಗೆ ಇಷ್ಟು ಎಷ್ಟು ಕಲೆಕ್ಷನ್ ಆಗ್ತಿತ್ತು ಅಂತೇಳಿ, ಸುಮಾರು 250 ಶಾಪ್ಗಳಿದ್ದು ಅಲ್ಲಿ, ಒಂದು ಶಾಪ್ ಮಿನಿಮಮ್ ಅಂದರೆ 300 ರೂಪಾಯಿ ಅಂತೆ, ಅಲ್ಲಿ 300 ರೂಪಾಯಿಂದ 500 ರೂಪಾಯಿ ಅಂತೆ. ಅಲ್ಲಿ ಎಷ್ಟು ಟೋಟಲ್ ಕಲೆಕ್ಷನ್ ಆಗ್ತಿತ್ತು, ಎಷ್ಟು ಕಲೆಕ್ಟ್ ಮಾಡ್ತಿದ್ರು ದುಡ್ಡುಗಳನ್ನ, ಅಲ್ಲಿ ಎಷ್ಟು ದಂಧೆ ನಡೀತಿತ್ತು ಅನ್ನೋದು ನಾವು ಲೆಕ್ಕ ಹಾಕಬೇಕಾಗಿದೆ ಇವತ್ತು. ಅಂದರೆ ಅಷ್ಟು, ಜೊತೆಗೆ ಎಸ್ ಸಿ ರೋಡಲ್ಲಿ ಮತ್ತು ಸುಬೇದಾರ್ ಛತ್ರಂ ರಸ್ತೆ ಮತ್ತು ಅಯ್ಯಪ್ಪ ಅಣ್ಣಮ್ಮ ಟೆಂಪಲ್ ರಸ್ತೆಯಲ್ಲಿ ಈಗಲೂ ಕೂಡ ಯಾವುದೋ ಒಂದು ಅವಧಿಗೆ ಅಂಗಡಿಗಳು ಸ್ಟಾಲ್ಗಳನ್ನ ಹಾಕ್ಕೊಳ್ಳೋದಕ್ಕೆ ಪೊಲೀಸ್ನವರು ಅವಕಾಶ ಕೊಡೋದಂತೆ. 1 ಗಂಟೆ 2 ಗಂಟೆ ಹಾಕ್ಕೊಳ್ಳೋದಂತೆ, ಅವ್ರನ್ನ ಎತ್ಕೊಂಡು ಹೋಗೋದಂತೆ, ಮತ್ತೆ ಬರೋದಂತೆ, ಮತ್ತೆ ಎತ್ಕೊಂಡು ಹೋಗೋದಂತೆ. ಅಲ್ಲಿ ಯಾವುದೋ ಒಂದು ಲಾಡ್ಜಲ್ಲಿ ಇಟ್ಟಿರ್ತಾರಂಥ ಐಟಮ್ಸ್ ಎಲ್ಲ, ಇವರು ಪೊಲೀಸ್ನವ್ರು ಯಾವಾಗ ಅವಕಾಶ ಕೊಡ್ತಾರೋ ಅವಾಗ ಬರೋದಂತೆ. ಈಗಲೂ ಕೂಡ ನಡೀತಾನೆ ಇದೆ. ಪ್ರೆಸೆಂಟು ಕೋರ್ಟ್ ಆರ್ಡರ್ ಆದಮೇಲೂ ಕೂಡ ಅಂಡರ್ ಪಾಸ್ಗಳು ಮತ್ತು ಅಂಡರ್ ಪಾಸ್ ಎಂಟ್ರೆನ್ಸ್ ಮಾತ್ರ ಕ್ಲಿಯರ್ ಆಗಿದೆ, ಅದು ಬಿಟ್ಟರೆ ಎಸ್ ಸಿ ರೋಡು, ಅಣ್ಣಮ್ಮ ಟೆಂಪಲ್ ರಸ್ತೆ ಇನ್ನೂ ಕ್ಲಿಯರ್ ಆಗಿಲ್ಲ. ಅವಾಗವಾಗ ಬರ್ತಾರೆ, ಇಟ್ಕೊಳ್ತಾರೆ, ಎತ್ಕೊಂಡು ಹೋಗ್ತಾರೆ, ಬರ್ತಾರೆ, ಇಟ್ಕೊಳ್ತಾರೆ, ಎತ್ಕೊಂಡು ಹೋಗ್ತಾರೆ. ಪೊಲೀಸ್ನವರು ನಾವು ಹೋಗಿದ್ವಿ ತಡ ತೆಗೆಸಿದ್ವಿ ಅಂತ ಹೇಳ್ತಾರೆ, ಆದರೆ ಪ್ರತಿದಿನ ಸೇಮ್ ಟೈಮಿಂಗ್ಸಲ್ಲಿ ಇಡ್ತಾ ಇದ್ದಾರೆ. ನಾನು ಪ್ರತಿದಿನ ಇದನ್ನು ದಾಖಲೆ ಮಾಡ್ತಾಯಿದ್ದೀನಿ, ಮತ್ತೆ ನಾನು ಇದನ್ನು ಈಗ ಬಿ ಬಿ ಪಿ ಕಮಿಷನರ್ಗೆ ಮತ್ತು ಪೊಲೀಸ್ ಡಿ ಸಿ ಪಿ ಅವ್ರಿಗೆ ಅಪ್ಲಿಕೇಶನ್ ಕೊಡ್ತಾಯಿದ್ದೀನಿ. ಸದ್ಯದಲ್ಲೇ ಆಗಲೂ ಕ್ಲಿಯರ್ ಮಾಡಿಲ್ಲ ಅಂದರೆ ಮತ್ತೆ ಕೋರ್ಟ್ ಮೊರೆ ಹೋಗಬೇಕಾಗತ್ತೆ, ಹೋಗ್ತೇನೆ, ಬಿಡೋಂಗಿಲ್ಲ. ಅದ್ರ ಜೊತೆಗೆ ಈಗ ನಾನು ಕೇಸ್ ಫೈಲ್ ಮಾಡಿದ್ದು ಅಂಡರ್ ಪಾಸು, ಎಂಟ್ರೆನ್ಸು, ಎಸ್ ಸಿ ರಸ್ತೆ, ಅಣ್ಣಮ್ಮ ಟೆಂಪಲ್ ರಸ್ತೆ, ಇಷ್ಟು ನಾನು ಕೇಸ್ ಫೈಲ್ ಮಾಡಿದ್ದೆ. ಆನಂತರ ಈಗ ಮೆಜೆಸ್ಟಿಕ್ಕಲ್ಲಿ ಆ ಬ್ರಿಡ್ಜ್ ಮೇಲೆ ಮತ್ತು ಆ ಬ್ರಿಡ್ಜ್ಗೆ ಎಂಟ್ರಿ ಕೊಡೋ ಎಂಟ್ರೆನ್ಸ್ ಕಡೆ, ವಿನಾಯಕ ಟೆಂಪಲ್ ಕಡೆಯಿಂದ ಎಂಟ್ರೆನ್ಸ್ಗಳು ಕೂಡ ಈಗ ಅಂಗಡಿಗಳು ಮತ್ತು ಸ್ಟಾಲ್ಗಳು ಜಾಸ್ತಿ ಆಗಿಬಿಟ್ಟಿದೆ. ಅದನ್ನು ನಾವು ಅಪ್ಲಿಕೇಶನ್ ಕೊಟ್ಟಿಲ್ಲ ಅಂದರೆ ಇವರೇನು ಮಾಡೋಂಗೇ ಇಲ್ವಂತೆ, ನಾವು ಅಪ್ಲಿಕೇಶನ್ ಕೊಡಬೇಕಂತೆ, ಮತ್ತೆ ಕೋರ್ಟ್ಗೆ ಹೋಗಬೇಕಂತೆ. ನಾನು ಕೇಳಿದ್ರೆ ಹೇಳ್ತಾರೆ ಕೋರ್ಟ್ ಆರ್ಡರ್ ಇರೋದು ಬರೀ 100 ಪಾಸ್ ಅಂತೆ, ಎಸ್ ಸಿ ರೋಡ್ ಅಂತೆ, ಇಷ್ಟಕ್ಕೆ ಅಂತೆ ಕೋರ್ಟ್ ಆರ್ಡರ್ ಇರೋದು.
ಇನ್ನೂ ಅದು ಆರ್ಡರ್ ಇಲ್ಲ ಅಂತ ಆರ್ಡರ್ ಇಲ್ಲ ಅಂತ ಅವ್ರು ಮಾಡಂಗಿಲ್ಲ ಬಂತೆ ಅಂದ್ರೆ ಮತ್ತೆ ಕೋರ್ಟ್ಗೆ ಹೋಗುವಂಥ ಪರಿಸ್ಥಿತಿ ಇದೆ ಅಂದರೆ ಎಷ್ಟು ದೌರ್ಜನ್ಯ ಅಲ್ವಾ ಇದೆಲ್ಲ ಎಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ ಜೊತೆಗೆ ಇಲ್ಲಿ ನಡೆಯೋ ದಂಧೆಗಳ ಬಗ್ಗೆ ಕೂಡ ವಿಚಾರಣೆ ಆಗಬೇಕಾಗಿದೆ ಅಲ್ಲಿ ಯಾರ್ಯಾರುಗಳು ಯಾರು ಎಷ್ಟು ಮಂದಿ ಅಲ್ಲಿಂದ ಹಣ ವಸೂಲಿ ಮಾಡ್ತಿದ್ರು ಎಷ್ಟು ಜನ ಫೈನಾನ್ಸ್ ಮಾಡ್ತಿದ್ರು ಎಷ್ಟು ಜನ ಅದರಲ್ಲಿ ಹಿನ್ನೆಲೆಯಾಗಿ ಬದುಕ್ತಿದ್ದವರು ಇಲ್ಲಿ ಕೆಲವೇ ಮಂದಿಗಳು ಮಾತ್ರ ಬಡಪಾಯಿಗಳು ಅಲ್ಲಿ ವ್ಯವಸಾಯ ಅಂದರೆ ವ್ಯಾಪಾರ ಮಾಡ್ತಿದ್ರು ಅದರಲ್ಲೇ ಜೀವನ ಮಾಡ್ತಿದ್ರು ಇನ್ನು ಸಾಕಷ್ಟು ಮಂದಿ ಅದರಲ್ಲಿ ದಂಧೆ ಮಾಡೋರು ಇದ್ದಾರೆ ಆ ಬಡಪಾಯಿಗಳನ್ನ ನಾವು ನೋಡ್ಕೊಂಡು ಹೋದರೆ ನಾವು ಬಡಪಾಯಿಗಳು ಅಂತ ಹೇಳಿ ಹೋದಾಗ ನಾವು ದಂಧೆಗಳನ್ನ ತಪ್ಪಿಸೋಕ್ಕಾಗೋದಿಲ್ಲ ಸೊ ಹಂಗಾಗಿ ಆ ದಂಧೆಗಳಿಗೀಗ ಸಂಪೂರ್ಣವಾಗಿ ಬ್ರೇಕ್ ಆಗಿದೆ ಇದು ಹೀಗೆ ಮುಂದುವರಿಬೇಕು ಜೊತೆಗೆ ಎಸ್ ಸಿ ರೋಡಲ್ಲೂ ಕೂಡ ಕ್ಲಿಯರ್ ಆಗಬೇಕು ಹಿಡ್ದಾಗಿ ನೋಡ್ಕೋಬೇಕು ಮತ್ತು ಅಲ್ಲಿ ಸಿ ಸಿ ಟಿ ವಿ ಇಡಬೇಕಾಗಿದೆ ಸಿ ಸಿ ಟಿ ವಿ ಇಡಬೇಕು ಮತ್ತು ಅಲ್ಲಿ ಪ್ರತಿದಿನ ಪರಿಶೀಲನೆ ಮಾಡಬೇಕು ಅವ್ರು ಹಂಗೆ ಅಂಗಡಿ ಇಡ್ತಾ ಇದ್ದರೆ ಮತ್ತೆ ನಾನು ಹೈಕೋರ್ಟ್ಗೆ ಹೋಗ್ತೇನೆ ಹೈಕೋರ್ಟಲ್ಲಿ ಇದೆಲ್ಲ ರಿಕ್ವೆಸ್ಟ್ ಮಾಡ್ತೇನೆ ಅದು ಬೇರೆ ವಿಚಾರ ಮನವಿ ಮಾಡ್ಕೊಳ್ತೇನೆ ಮತ್ತು ಸಿ ಸಿ ಟಿ ವಿ ಇಡೋದಕ್ಕೆಲ್ಲ ರಿಕ್ವೆಸ್ಟ್ ಮಾಡ್ತೇನೆ ಅದಾಗುತ್ತೆ ಅದ್ರ ಜೊತೆಗೆ ಅಲ್ಲಿ ಈ ಸಾಕಷ್ಟು ದಂಧೆಗಳು ನಡೀತಿತ್ತು ಇನ್ನೂ ಬೇರೆ ಬೇರೆ ದಂಧೆಗಳು ಮುಜುಗರ ಆಗುವಂಥ ದಂಧೆಗಳು ಅಲ್ಲಿ ಕುಟುಂಬ ಸಮೇತ ಅಂಟ್ರಪಾಸಲ್ಲಿ ಹೋಗೋಕ್ಕೆಲ್ಲ ಕಷ್ಟ ಆಗ್ತಿತ್ತು ಅಷ್ಟು ಮುಜುಗರ ಆಗುವಂಥ ಅಲ್ಲಿ ದಂಧೆಗಳು ನಡೀತಾ ಇತ್ತು ಅದಕ್ಕೂ ಕೂಡ ಸದ್ಯದಲ್ಲೇ ಬ್ರೇಕ್ ಬಿದ್ದಿದೆ ಇದು ಹೀಗೆ ಇರಬೇಕು ಹೀಗೆ ಮುಂದುವರಿಬೇಕು ಒಂದು ಒಳ್ಳೆ ಬೆಳವಣಿಗೆಯಾಗಿದೆ ಸೊ ತುಂಬ ಖುಷಿ ಆಗ್ತಿದೆ ಈ ವಿಚಾರದಲ್ಲಿ ಒಂದು ಕೆ ಜಿ ಜೀನಿ ಕುಡಿಯೋದ್ರಲ್ಲಿ ಬಿ ಪಿ ಶುಗರ್ ಕಂಟ್ರೋಲಿಗೆ ಬರುತ್ತೆ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ